ರಾಯಚೂರು ಸೂಪರ್ ಫಾಸ್ಟ್ ಪ್ರೈಸ್ ಶ್ರೀ ಸೋಕುರೇಶ್ವರ ಮಿನಿ ಫಂಕ್ಷನ್ ಹಾಲ್, ಏಕನೂರು ಮಂದಿರ ಹತ್ತಿರ, ಕೊಳಮಾನದೊಡ್ಡಿ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 7338084426. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು. ರಾಯಚೂರು ಸೂಪರ್ ಫಾಸ್ಟ್ ಕೇಸ್ ಸ್ವಾಗತ. ನಾನು ಚೈತ್ರ. ಈಗ ಹೆಡ್ಲೈನ್ಸ್. ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ 20% ಉದ್ಯೋಗ ಮೀಸಲಾತಿ ನೀಡುವಂತೆ ರಜಾಕ್ ಉಸ್ತಾದ್ ಒತ್ತಾಯ. ಕೇಂದ್ರ ಸರ್ಕಾರ ರಾಜಕೀಯ ದುರುಪಯೋಗ, ಡಿಕೆ ಶಿವಕುಮಾರ್ಗೆ ಕಿರುಕುಳ ಖಂಡಿಸಿ ಅಭಿಮಾನಿಗಳ ಪ್ರತಿಭಟನೆ. ಪಿರಾಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟ್ನಿಂದ 3 ಸೆಪ್ಟೆಂಬರ್ ಮಹಿಳಾ ಜ್ಞಾನ ಯಜ್ಞ ಕಾರ್ಯಕ್ರಮ, ಕೋಟೇಶ್ವರ ರಾವ್. ಟಂಟಂ ಪಾರ್ಟಿ, 35 ವಿದ್ಯಾರ್ಥಿಗಳಿಗೆ ಗಾಯ, 5 ಮಕ್ಕಳನ್ನು ಬೆಂಗಳೂರಿನ ನಿಮಾನ್ಸ್ಗೆ ದಾಖಲು, ಜಯಶ್ರೀ ಚೆನ್ನೈ. ಮತ್ತು ಶ್ರಾವಣ ಮಾಸದ ಕೊನೆಯ ಶನಿವಾರದಂದು ಮಂಗಳವಾರ ಪೇಟೆಯಲ್ಲಿ ಪಲ್ಲಕ್ಕಿ ಉತ್ಸವ. ರಾಜ್ಯದಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಜನಸಂಖ್ಯೆ 20%. ಸರ್ಕಾರವು 371J ಅಡಿಯಲ್ಲಿ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ 8% ನೀಡಲಾಗುತ್ತಿರುವ ಮೀಸಲಾತಿಯನ್ನು 20%ಕ್ಕೆ ಹೆಚ್ಚಿಸಬೇಕು ಎಂದು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಸಂಚಾಲಕ ಡಾಕ್ಟರ್ ರಜಾಕ್ ಉಸ್ತಾದ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 371J ಅಡಿಯಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಜನರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನೀಡಿರುವ ಮೀಸಲಾತಿಯನ್ನು ಪ್ರಶ್ನಿಸಿ ಬೆಳಗಾವಿ ಕೆಎಲ್ಇ, ಮೈಸೂರಿನ ಸುತ್ತೂರು ಮಠ ಮತ್ತು ಮಣಿಪಾಲದ ಶಿಕ್ಷಣ ಸಂಸ್ಥೆಗಳು ಹೈಕೋರ್ಟ್ ಮೊರೆ ಹೋಗಿದ್ದವು. ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಲ್ಲಿ ಬೇರೆ ಜಿಲ್ಲೆಗಳಲ್ಲಿಯೂ 8% ಮೀಸಲಾತಿ ನೀಡಲು ನಿರಾಕರಿಸಿ ತಡೆಯಾಜ್ಞೆ ತಂದಿದ್ದವು. ಫೆಬ್ರವರಿ 20ರಂದು ಹೈಕೋರ್ಟ್ ಏಕಸದಸ್ಯ ಪೀಠ ನೀಡಿದ ಆದೇಶವನ್ನು ಪ್ರಶ್ನಿಸಿ ದ್ವಿಸದಸ್ಯ ಪೀಠಕ್ಕೆ ಅರ್ಜಿ ಸಲ್ಲಿಸಲಾಗಿತ್ತು. ಅರ್ಜಿ ವಿಚಾರಣೆ ನಡೆಸಿರುವ ನ್ಯಾಯಮೂರ್ತಿಗಳಾದ ಅಭಯ ಓಕಾ ಮತ್ತು ನರೇಂದ್ರ ಪ್ರಸಾದರ ಪೀಠ ಹೈದರಾಬಾದ್ ಕರ್ನಾಟಕ ಪ್ರದೇಶ ಹೊರತಾಗಿ 8% ನೀಡಿರುವುದನ್ನು ಎತ್ತಿ ಹಿಡಿದಿದೆ. ಈ ಹಿಂದೆ ಎಚ್ಕೆ ಪಾಟೀಲ್ ನೇತೃತ್ವದಲ್ಲಿದ್ದ ಅನುಷ್ಠಾನ ಸಮಿತಿಗೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಜಿಲ್ಲೆಗಳ ಜನಸಂಖ್ಯೆಗೆ ಅನುಗುಣವಾಗಿ 20% ನೀಡಬೇಕು ಎಂದು ಮನವಿ ಮಾಡಲಾಗಿತ್ತು. ಆದರೆ 8% ಮಾತ್ರ ನಿಗದಿಪಡಿಸಲಾಗಿತ್ತು. ಅದನ್ನು ನೀಡದೆ ಈ ಭಾಗದ ಜನರಿಗೆ ಅನ್ಯಾಯ ಮಾಡಿ ತಡೆಯಾಜ್ಞೆ ತರಲಾಗಿತ್ತು. ಹೈಕೋರ್ಟ್ ದ್ವಿಸದಸ್ಯ ಪೀಠದ ಮೀಸಲಾತಿಯನ್ನು ಎತ್ತಿ ಹಿಡಿದಿದ್ದರಿಂದ ಕೂಡಲೇ ಕೆಎಲ್ಇ ಸೇರಿದಂತೆ 3 ಸಂಸ್ಥೆಗಳ ತಡೆಯಾಜ್ಞೆಯನ್ನು ರದ್ದುಗೊಳಿಸಿ ಮೀಸಲಾತಿ ನೀಡಬೇಕು. ಈ ಭಾಗದ ಶಾಸಕರುಗಳ, ಸಚಿವರುಗಳ ಸರ್ಕಾರದ ಮೇಲೆ ಅನುಷ್ಠಾನದಲ್ಲಿ ಆಗುತ್ತಿರುವ ತೊಂದರೆಗಳನ್ನು ನಿವಾರಿಸಬೇಕು ಎಂದರು. ಹುದ್ದೆಗಳಿಗೂ ಕೂಡ 8% ಮೀಸಲಾತಿಯನ್ನು ಕೊಡಬೇಕು ಅಂತ ಕಾನೂನು ಮಾಡುವಂತಹ ಸಂದರ್ಭದಲ್ಲಿ ಸನ್ಮಾನ್ಯ ಎಚ್ಕೆ ಪಾಟೀಲ್ ಅಧ್ಯಕ್ಷರಿದ್ದಂತಹ ಸಮಿತಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಹೈದರಾಬಾದ್ ಕರ್ನಾಟಕದ ಹೊರಗಡೆ ನಮ್ಮ ಪ್ರದೇಶದ ಜನಸಂಖ್ಯೆಗೆ ಅನುಗುಣವಾಗಿ
20% ಜನಸಂಖ್ಯೆ ಇದೆ, 19.67% ಅಂದರೆ 20% ರೌಂಡ್ ಅಪ್ ಅಷ್ಟು ಜನಸಂಖ್ಯೆ ಇದೆ. ಹೊರಗಡೆ ಎಲ್ಲ ಕಡೆಯೂ ನಮಗೆ 20% ಮೀಸಲಾಗಿಯನ್ನು ಕೊಡಬೇಕು ಅಂತ ನಾವು ಪ್ರಸ್ತಾವನೆಯನ್ನು ಆ ಸಮಿತಿಗೆ ಕೊಟ್ಟಿದ್ದೆ. ಸಚಿವ ಸಂಪುಟ ಉಪಸಮಿತಿ ಕಾನೂನು ಮಾಡುವಂಥ ಸಂದರ್ಭದಲ್ಲಿ ಯಾವ ಆಧಾರದಲ್ಲಿ ಮಾಡಿದ್ದಾರೆ ಗೊತ್ತಿಲ್ಲ, 8% ಮೀಸಲಾತಿ ಅಂತೇಳಿ ಮಾಡಿದ್ರು. ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ನಾಲ್ಕು ಹುದ್ದೆಗಳಿಗೆ 8% ಮೀಸಲಾತಿ ಮತ್ತು ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ 8% ಮೀಸಲಾತಿ ಕೊಡಬೇಕು ಅನ್ನುವಂಥ ಕಾನೂನನ್ನು ಮಾಡಲಾಗಿದೆ. ಅದು ಮಾಡಿದ ನಂತರ ಹಲವಾರು ಸಂದರ್ಭದಲ್ಲಿ ಬೇರೆ ಭಾಗದ ನಿವಾಸಿಗಳು ನಮ್ಮ ವಿರುದ್ಧ ಆ 8% ಕಾನೂನಿನ ವಿರುದ್ಧ ಹೈಕೋರ್ಟ್ನಲ್ಲಿ ರಿಟ್ ಪೆಟೀಷನ್ಗಳನ್ನು ಹಾಕಿದ್ದರು. ಮೊಟ್ಟ ಮೊದಲನೇ ರಿಟ್ ಪೆಟೀಷನ್ನು ಈ ಬೆಳಗಾವಿಯ ಕೆಎಲ್ಇ ಎಜುಕೇಷನ್ ಸೊಸೈಟಿ ಪ್ರಭಾಕರ್ ಕೋರೆಯವರ ಸಂಸ್ಥೆ ಧಾರವಾಡದಲ್ಲಿ ಒಂದು ರಿಟ್ ಪೆಟೀಷನ್ ಆಗಿದೆ. ನಾವು ಹೈದರಾಬಾದ್ ಕರ್ನಾಟಕದವರಿಗೆ 8% ಮೀಸಲಾತಿ ಕೊಡೋದಿಲ್ಲ. ಅಲ್ಲಿ ಒಂದು ಜಜ್ಮೆಂಟ್ ಆಯಿತು, ಕೊಡೋ ಅವಶ್ಯಕತೆ ಇಲ್ಲ. ಅದರ ನಂತರ ಮಣಿಪಾಲ್ ಯೂನಿವರ್ಸಿಟಿಯವರು ಡೀಮ್ಡ್ ಯೂನಿವರ್ಸಿಟಿ, ಕೆಎಲ್ಇನೂ ಡೀಮ್ಡ್ ಯೂನಿವರ್ಸಿಟಿ, ಮಣಿಪಾಲ್ ಡೀಮ್ಡ್ ಯೂನಿವರ್ಸಿಟಿಯವರು ಕೂಡ ಆ ಕೇಸನ್ನು ರೆಫರ್ ಮಾಡಿ ಬೆಂಗಳೂರು ಹೈಕೋರ್ಟ್ನಲ್ಲಿ ಒಂದು ಕೇಸ್ ಹಾಕಿದ್ರು. ನಾವು ಕೂಡ ಕೊಡೋದಿಲ್ಲ ಇವರಿಗೆ 8% ಮೀಸಲಾತಿ ಅಂತ. ನಂತರ ಅದನ್ನು ರೆಫರ್ ಮಾಡಿ ಮೈಸೂರಿನ KSS ಶಿಕ್ಷಣ ಸಂಸ್ಥೆ ಸುತ್ತೂರು ಮಠ, ಆ ಮಠದವರು ಕೂಡ ನಾವು ಹೈದರಾಬಾದ್ ಕರ್ನಾಟಕದವ್ರಿಗೆ ಮೀಸಲಾತಿ ಕೊಡೋದಿಲ್ಲ ಅಂತೇಳಿ ಅವರು ಕೂಡ ಸ್ಟೇನ ತಗೊಂಡಿದ್ದಾರೆ. ಈ ಮೂರು ಸಂಸ್ಥೆಗಳಿಗೆ 2014 ಇಲ್ಲಿವರೆಗೆ ಅವರಿಗೆ ಸ್ಟೇ ಇದೆ. ಇದರ ಹೊರತಾಗಿ ಕೂಡ ಸಚಿವಾಲಯದ ಸಿಬ್ಬಂದಿಗಳು, ಕರ್ನಾಟಕ ರಾಜ್ಯದ ಸರ್ಕಾರದ ವಿಧಾನಸಭೆ ಸಚಿವಾಲಯದ ಸಿಬ್ಬಂದಿಗಳು KIT ಒಂದು ಕೇಸ್ ಹಾಕಿದ್ರು 2014 ಅಕ್ಟೋಬರ್ನಲ್ಲಿ. ಹೈದರಾಬಾದ್ ಕರ್ನಾಟಕದವರಿಗೆ ಸಚಿವಾಲಯದಲ್ಲಿ ಮೀಸಲಾತಿ ಕೊಡಬಾರದು ಅಂತ ಅವ್ರು ಕೇಸ್ ಹಾಕಿದ್ರು. ಆ ಕೇಸು KIT ರಿಜೆಕ್ಟ್ ಆಯಿತು. ಅವರು ಹೈಕೋರ್ಟ್ನಲ್ಲಿ ಅಪೀಲ್ ಮಾಡಿದ್ರು, ಹೈಕೋರ್ಟ್ನಲ್ಲಿ ಕೂಡ ರಿಜೆಕ್ಟ್ ಆಯಿತು. ಅಂದರೆ ನಮ್ಮ ಪರವಾಗಿಲ್ಲ, ಅದು ಮೀಸಲಾತಿ ಕೊಟ್ಟಿರೋದು ಸರಿ ಇದೆ ಅಂತ ಆಯಿತು. ಇತ್ತೀಚೆಗೆ 2018 ಅಕ್ಟೋಬರ್ನಲ್ಲಿ ಒಬ್ಬ ಮಹಿಳೆ ವಿಧಾನಸಭೆ ಸಚಿವಾಲಯದ ನೌಕರಸ್ಥರು, ಆ ಮಹಿಳೆ ಹೈಕೋರ್ಟ್ನಲ್ಲಿ ಒಂದು ರಿಟ್ ಪೆಟೀಷನ್ ಹಾಕಿದ್ರು. ಏನು ಅಂದರೆ ಆ ಮಹಿಳೆಯ ವಾದ ಏನಂದ್ರೆ ಈ 8% ಕೊಟ್ಟಿರುವ ಮೀಸಲಾತಿನೇ ಕಾನೂನು ಬಾಹಿರ, ಸಂವಿಧಾನಬದ್ಧವಾಗಿ ನೀಡಬೇಕಾಗಿರುವ ಮೀಸಲಾತಿಯನ್ನು ಒದಗಿಸಲು ನಾಳೆ September 1 ಸಂಘಟನೆಗಳು ಚುನಾಯಿತ ಜನಪ್ರತಿನಿಧಿಗಳ ಸಭೆ ನಡೆಸಿ ಹೋರಾಟ ರೂಪುರೇಷ ರೂಪಿಸಲಾಗುತ್ತದೆ ಎಂದರು. ಈ ಭಾಗದಲ್ಲಿ 41 ಶಾಸಕರುಗಳು, ಜನಸಂಸದರು ಸೇರಿದಂತೆ ವಿಧಾನ ಪರಿಷತ್ ಸದಸ್ಯರುಗಳಿದ್ದಾರೆ. ಕೂಡಲೇ ಸ್ಪಂದಿಸುವ ಮೂಲಕ ಅನುಷ್ಠಾನದ ಸಮಸ್ಯೆಗಳನ್ನು ನೀಗಿಸಬೇಕು ಎಂದರು. ಡಿಕೆ ಶಿವಕುಮಾರ್ ಅವರನ್ನು ಕೇಂದ್ರ ಸರ್ಕಾರ ರಾಜಕೀಯ ದುರುಪಯೋಗ ಪಡಿಸಿಕೊಂಡು ಕಿರುಕುಳ ನೀಡುತ್ತಿರುವುದನ್ನು ಖಂಡಿಸಿ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಬಳಗವು ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರನ್ನು ಸಹಿಸಿಕೊಳ್ಳದ ಕೇಂದ್ರ ಸರ್ಕಾರ ಕೇಂದ್ರದ ತನಿಖಾ ಸಂಸ್ಥೆಗಳ ಮೂಲಕ ಅವರಿಗೆ ಕಿರುಕುಳ ನೀಡುತ್ತಿರುವುದು ಖಂಡನೀಯ. ರಾಜ್ಯ ರಾಜಕೀಯದಲ್ಲಿ ತಮ್ಮದೇ ಆದ ಪ್ರಭಾವ ಹೊಂದಿರುವ ಶಿವಕುಮಾರ್ ಅವರನ್ನು ರಾಜಕೀಯವಾಗಿ ಮುಗಿಸಲು ಕೇಂದ್ರ ಸರ್ಕಾರ ಈ ರೀತಿ ನಾಟಕವಾಡುತ್ತಿದೆ ಎಂದು ದೂರಿದ್ದಾರೆ. ಕೇಂದ್ರ ತನಿಖಾ ಸಂಸ್ಥೆಗಳಾದ ಇಡಿ ಮತ್ತು ಐಟಿ ಸಂಸ್ಥೆಗಳು ಇವರನ್ನು ಬಂಧಿಸಬಾರದು ಎಂದು ಒತ್ತಾಯಿಸಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ
ಮತ್ತು ರಾಜ್ಯ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ಸರ್ವಾಧಿಕಾರ ಅಂತ ಬರ್ತಿರುವ ಮೋದಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸುನಿಲ್ ಸಿಂಗ್ ಠಾಕೂರ್, ಚಂದ್ರಶೇಖರ್, ಎಡಿಸನ್ ಡೇವಿಡ್, ಅಮರೇಶ್ ರೆಡ್ಡಿ, ಜಿಕೆ ಮೊಹಮ್ಮದ್ ಶರೀಫ್, ಕಿಶನ್ ಸಿಂಗ್, ರವಿ ರಾಮ್ಪುರ್, ಅಶೋಕ್ ಸೇರಿದಂತೆ ಇತರರು ಇದ್ದರು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟ್ನಿಂದ ಸೆಪ್ಟೆಂಬರ್ 3ರಂದು ಮಹಿಳಾ ಜ್ಞಾನ ಯಜ್ಞ ಕಾರ್ಯಕ್ರಮವನ್ನು ನಗರದ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘಟನೆಯ ಕೋಟೇಶ್ವರ ರಾವ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇಶದಾದ್ಯಂತ ನಡೆಯಲಿರುವ ಧ್ಯಾನ ಯಜ್ಞ ರಾಯಚೂರಿನಿಂದ ಪ್ರಾರಂಭವಾಗಲಿದ್ದು, ಸಂಸ್ಥೆಯ ಸಂಸ್ಥಾಪಕ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಆಗಮಿಸಲಿದ್ದಾರೆ. ಮಹಿಳೆಯ ಧ್ಯಾನಾಸಕ್ತರಾಗುವುದರಿಂದ ಸಮಾಜದ ಬದಲಾವಣೆ ಸಾಧ್ಯವಿದೆ. ಸಾಮೂಹಿಕ ಧ್ಯಾನ ನಂತರ ಮಹರ್ಷಿಗಳಿಂದ ಪ್ರವಚನ ಕಾರ್ಯಕ್ರಮಗಳು ನಡೆಯಲಿವೆ. ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದರು. ಸಂಸ್ಥೆಯ ಅಧ್ಯಕ್ಷ ಮಾರಂ ಹೇಮಾ ನಾರಾಯಣ ಮಾತನಾಡಿ, ಆತ್ಮಕ್ಕೆ ಮುದ ನೀಡುವ ಧ್ಯಾನದಲ್ಲಿ ಮಹಿಳೆಯರು ತೊಡಗಿಸಿಕೊಳ್ಳುವುದರಿಂದ ಇಡೀ ಕುಟುಂಬ, ಸಮಾಜ, ದೇಶವೇ ಧ್ಯಾನದಲ್ಲಿ ತೊಡಗಬಹುದಾಗಿದೆ. ಶಾಖಾಹಾರಿಗಳಾಗಿ ಆತ್ಮವಿಶ್ವಾಸ, ಶಾಂತಿಯ ಮನಸ್ಸು, ಏಕಾಗ್ರತೆ ಪಡೆಯಲು ಸಾಧ್ಯವಾಗಲಿದೆ. ಒತ್ತಡದಿಂದ ಹೊರಬರಲು ಧ್ಯಾನವೊಂದೇ ಮಾರ್ಗವಾಗಿದೆ. ಮಹಿಳಾ ಧ್ಯಾನ ಯಜ್ಞದಲ್ಲಿ ಮಹಿಳೆಯರು ಭಾಗವಹಿಸುವಂತೆ ಮನವಿ ಮಾಡಿದರು. ಪ್ರಪಂಚದಲ್ಲಿ ಮಹಿಳಾ ತತ್ವ ಹೆಚ್ಚಾಗಬೇಕು ಅನ್ನೋ ಒಂದು ಸತ್ಸಂಕಲ್ಪದಿಂದ 2019 ಪಿಎಸ್ಎಸ್ಎಂ ಚಟುವಟಿಕೆಗಳೆಲ್ಲ ನಡೀತಾ ಇದ್ದಾವೆ. ನಾಳೆ ಅದೇ ಪ್ರಾಂಗಣದಲ್ಲಿ ಈ ಕಾರ್ಯಕ್ರಮ ಸಂಬಂಧಕ್ಕೆ ಪ್ರಾರಂಭ ಆಗುತ್ತೆ. ಕುಮಾರಿ ಆಕ್ಷನ್ ಇರಾಂಗಲ್ ಡೇ ಜ್ಞಾನ ಮಹಿಳಾ ಜ್ಞಾನ ಮಾಡಿಸುತ್ತ ಒಂದನೇ ತಾರೀಕು 2ನೇ ತಾರೀಕು ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಬ್ರಹ್ಮಶ್ರೀತ ಮಹಾಪತ್ರಿಜಿಯವರು ಡೈರೆಕ್ಟ್ ಆಗಿ ರಾಯಚೂರಿಗೆ ಆಗಮಿಸುತ್ತಿದ್ದಾರೆ. ಮೊಟ್ಟ ಮೊದಲನೇ ಕಾರ್ಯಕ್ರಮ ನಮ್ಮ ರಾಯಚೂರು ನಗರದಲ್ಲಿ ಸಿದ್ದರಾಮ ಜಂಬಲದಲ್ಲಿ ರಂಗಮಂದಿರದಲ್ಲಿ 3ನೇ ತಾರೀಕು ಸೆಪ್ಟೆಂಬರ್ ಸಂಜೆ 5 ಗಂಟೆ ಮಹಿಳಾ ಧ್ಯಾನ ಯಜ್ಞ ನಮ್ಮ ಕಾರ್ಯಕ್ರಮ ಆಗುತ್ತೆ. ಫಸ್ಟ್ 1 ಅವರ್ 5 to 6 ವಿಶೇಷವಾಗಿ ಸಾಮೂಹಿಕ ಧ್ಯಾನ ಇರುತ್ತೆ. ಅದರ ಕೆಲವು ಮಹಿಳೆಯರ ಎಕ್ಸ್ಪೀರಿಯನ್ಸ್ ಪ್ರವಚನ ಇದೆಲ್ಲ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ನಾನು ಸದ್ಯಕ್ಕೆ ಕರ್ನಾಟಕದ ಧ್ಯಾನ ಪ್ರಚಾರಕ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಪಾತ್ರ ಎಲ್ಲಿವರೆಗಿತ್ತಂದ್ರೆ ಈ ಕಾರ್ಯಕ್ರಮದಲ್ಲಿ ಮೆಟೀರಿಯಲ್ಸ್ ರೆಡಿ ಮಾಡೋದು ಅಷ್ಟೇ. ಕಂಪ್ಲೀಟ್ ಆಕ್ಟಿವಿಟೀಸ್ ಇದು ನಮ್ಮ ರಾಯಚೂರು ಪ್ರಿಂಟರ್ ಸ್ಪಿರಿಚುವಲ್ ಸೊಸೈಟಿ ಸಿಂಹಭಾಗ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದೆ. ಸೊ ಈ ಒಂದು ರಾಯಚೂರು ಪ್ರಿಂಟರ್ ಸ್ಪಿರಿಚುವಲ್ ಸೊಸೈಟಿಗೆ ಹೇಮನಾರಾಯಣ ಅಂತೇಳಿ ಮಹಿಳಾ ಜ್ಞಾನ ಯಜ್ಞವನ್ನು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಆಧ್ವರ್ಯದಲ್ಲಿ ರಂಗಮಂದಿರದಲ್ಲಿ ನಡೆಯಲಿದೆ. ಎಲ್ಲರಿಗೂ ಆಹ್ವಾನ, ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಳ್ಳಬೇಕೆಂದು ವಿನಂತಿ. ಆತ್ಮಕ್ಕೆ ಸ್ತ್ರೀ ಅಥವಾ ಪುರುಷ ಅನ್ನೋ ಭೇದ ಇಲ್ಲ. ಒಂದೊಂದು ಜನ್ಮದಲ್ಲಿ ಸ್ತ್ರೀಯಾಗಿ, ಒಂದು ಜನ್ಮದಲ್ಲಿ ಪುರುಷನಾಗಿ ಜನ್ಮವನ್ನು ತಗೊಳ್ತಾ ಇರ್ತಾರೆ. ಪ್ರತಿಯೊಬ್ಬರಲ್ಲಿಯೂ ಸ್ತ್ರೀ ತತ್ವ ಪುರುಷ ತತ್ವ ಅನ್ನೋದು ಇದೆ. ಸ್ತ್ರೀ ತತ್ವ ಜಾಗೃತಿ ಆಗಬೇಕು ಅನ್ನೋ ಒಂದು ಸಂಕಲ್ಪದಿಂದ ಬ್ರಹ್ಮಶ್ರೀ ಪತ್ರಿಜಿಯವರು ಮಹಿಳಾ ಧ್ಯಾನ ಯಜ್ಞವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ರಾಯಚೂರು ನಗರದಲ್ಲಿ ರಾಯಚೂರು ಅಂದರೆ ರಾಯಚೂರು ಪಿರಮಿಡ್ ಮಾಸ್ಟರ್ಸ್ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಎಲ್ಲ ಮಹಿಳೆಯರು ಆಗಮಿಸಿ ಸ್ತ್ರೀ ತತ್ವ ಅಂದರೆ ಸಹನೆ, ದಯೆ,
ತತ್ವಗಳನ್ನ ನಾವು ನಮ್ಮಲ್ಲಿ ಬೆಳಕಿಗೆ ತಂದ್ಕೋಬೇಕು. ಒಂದು ಮಹಿಳೆ ಜ್ಞಾನಿಯಾದ್ರೆ ತಮ್ಮ ಕುಟುಂಬವೆಲ್ಲ ಜ್ಞಾನಮಯವಾಗುತ್ತೆ. ಮನೆ ಮನೆಗಳಲ್ಲೂ ಪ್ರತಿಯೊಂದು ಮಹಿಳೆ ಜ್ಞಾನಿಯಾದ್ರೆ ಪ್ರಪಂಚವೆಲ್ಲ ಜ್ಞಾನಮಯವಾಗುತ್ತದೆ. ಸೃಷ್ಟಿಗೆ ಪ್ರತಿ ಸೃಷ್ಟಿ ಮಾಡತಕ್ಕಂತಹ ಒಂದು ಕೆಲಸ ಮಹಿಳೆಗೆ ಮಾತ್ರನೇ ಇರ್ತಕ್ಕಂಥದ್ದು. ಅಂತಹ ಮಹಿಳೆ ಶಾಖಾಹಾರಿಯಾಗಿ ತಮ್ಮ ಕುಟುಂಬವನ್ನ ಹಾಗೂ ಪ್ರಪಂಚವನ್ನೆಲ್ಲ ಶಾಖಾಹಾರಮಯವನ್ನಾಗಿ ಮಾಡುವ ಸಲುವಾಗಿ ನಮ್ಮ ಗುರುಗಳು ಮಹಿಳಾ ಧ್ಯಾನ ಚಕ್ರ ಅಂತ ಕಡತಾಲ್ನಲ್ಲಿ 11 ದಿವಸ ನಡೆಸ್ತಾ ಇದ್ದಾರೆ. ಹಾಗೆ ನಮ್ಮ ರಾಯಚೂರು ನಗರದಲ್ಲಿ ಕರ್ನಾಟಕ ವತಿಯಿಂದ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಎಲ್ಲರೂ ಶಾಖಾಹಾರಿಗಳಾಗಿ ಬದಲಾಗಬೇಕಂತಕ್ಕಂತಹ ಒಂದು ಉದ್ದೇಶದಿಂದನೇ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮಹಿಳೆ ಅಂತ ಅಲ್ಲ, ಪ್ರತಿಯೊಬ್ಬರೂ ಶಾಖಾಹಾರಿಯಾಗಿ ಬದಲಾಗಬೇಕನ್ನೋ ಉದ್ದೇಶದಿಂದ ಈ ಮಹಿಳಾ ಧ್ಯಾನ ಯಜ್ಞವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ಆದರದ ಸ್ವಾಗತ. ಈ ಸಂದರ್ಭದಲ್ಲಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಚೋಡಿ ಲಾವಣ್ಯ, ನರಸಪ್ಪ, ನಾರಾಯಣ ಮಾರಂ ಉಪಸ್ಥಿತರಿದ್ದರು. ಈಗ ಚಿಕ್ಕ ಬ್ರೇಕ್. ಶ್ರೀ ಸೋಕುರೇಶ್ವರ ಮಿನಿ ಫಂಕ್ಷನ್ ಹಾಲ್ ರಾಯಚೂರು. ಇದರಲ್ಲಿ ಬರ್ಡೇ ಕಾರ್ಯಕ್ರಮ, ಕೌಟುಂಬಿಕ ಕಾರ್ಯಕ್ರಮ, ತೊಟ್ಟಿಲು ಕಾರ್ಯಕ್ರಮ, ಮೀಟಿಂಗ್ ಹಾಲ್, ಬರ್ಡೇ ಪಾರ್ಟಿ ಮಾತ್ರವಲ್ಲದೆ ಮಿನರಲ್ ವಾಟರ್ ಪಾಯಿಂಟ್ ಮಾಡಿಕೊಳ್ಳುವವರಿಗೆ ಅತಿ ಕಡಿಮೆ ದರದಲ್ಲಿ ಬಾಡಿಗೆ ನೀಡಲಾಗುವುದು. ನಮ್ಮಲ್ಲಿನ ಸೌಲಭ್ಯಗಳು 150 ಜನರು ಕೂಡುವ ವಿಶಾಲವಾದ ಸ್ಥಳಾವಕಾಶ, ಕುಡಿಯುವ ಶುದ್ಧ ನೀರು, ವಿಶಾಲವಾದ ಪಾರ್ಕಿಂಗ್ ಪ್ಲೇಸ್, 2 ಕೊಠಡಿಗಳು, ಸೌಂಡ್ ಸಿಸ್ಟಮ್, ಲೈಟಿಂಗ್, ಆಕರ್ಷಕವಾದ ಗ್ರೌಂಡ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಲೀಕರು ಜಿ ಜಗದೀಶ್ ಕಟ್ಟು 7338084426. ವಿಳಾಸ ಏಕನೂರು ಮಂದಿರ ಹತ್ತಿರ ಬೋಳಮಾನದೊಡ್ಡಿ ರಸ್ತೆ ರಾಯಚೂರು. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಈಗಾಗಲೇ 7ನೇ ತಿಂಗಳ ಡ್ರಾ ಮುಗಿದಿದ್ದು 8ನೇ ತಿಂಗಳ ಡ್ರಾ ಆರಂಭವಾಗಿದೆ. ಇದರಲ್ಲಿ ಮೊದಲನೇ ಬಹುಮಾನ ಸಿಂಗನೋಡಿ ಗ್ರಾಮದಲ್ಲಿ 30x40 ಪ್ಲಾಟ್ ನೀಡಲಾಗುವುದು, ಕೇವಲ ಒಬ್ಬರಿಗೆ ಮಾತ್ರ. ವಿಶೇಷ ಸೂಚನೆ, ಡ್ರಾ ಲಭಿಸಿದ ಲಕ್ಕಿ ಟೋಕನ್ನ ಹಿಂದಿನ ಹಾಗೂ ಮುಂದಿನ ಟೋಕನ್ಗಳ ಗ್ರಾಹಕರಿಗೆ ಪ್ರೆಸ್ಟೀಜ್ ಬೆಡ್ ಗ್ರೈಂಡರ್ ಮತ್ತು ಪ್ರೆಸ್ಟೀಜ್ ಓಟಿಜಿ ಬಹುಮಾನವಾಗಿ ನೀಡಲಾಗುವುದು. 2ನೇ ಬಹುಮಾನ 3 ಗ್ರಾಮ್ ಗೋಲ್ಡ್, ಕೇವಲ ಒಬ್ಬರಿಗೆ ಮಾತ್ರ. 3ನೇ ಬಹುಮಾನ 3 ಗ್ರಾಮ್ ಗೋಲ್ಡ್, ಕೇವಲ ಒಬ್ಬರಿಗೆ ಮಾತ್ರ. 4ನೇ ಬಹುಮಾನ 3 ಗ್ರಾಮ್ ಗೋಲ್ಡ್, ಕೇವಲ ಒಬ್ಬರಿಗೆ ಮಾತ್ರ. 5ನೇ ಬಹುಮಾನ ಬಜಾಜ್ ಸಿಟಿ 100 ಬೇಸಿಕ್ ಮಾಡೆಲ್, ಕೇವಲ ಒಬ್ಬರಿಗೆ ಮಾತ್ರ. ಪ್ರತಿ ತಿಂಗಳು 28ರಂದು ಆರ್ಜಿಎಸ್ ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd ಕ್ರಾಸ್, ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9986170055. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು. ಇಲ್ಲಿ ತೊನ್ನು, ತದ್ದು, ಚರ್ಮದ ಅಲರ್ಜಿ, ಕುಷ್ಠರೋಗ, ಲೈಂಗಿಕ ನಿರಾಸಕ್ತಿ, ತುರಿಕೆ, ತಲೆಹೊಟ್ಟು, ಕೂದಲು ಉದುರುವಿಕೆ, ಮೊಡವೆ, ಕಲೆಗಳು, ಕರಿಬಂಗು, ಮಚ್ಚೆ ಇವುಗಳಿಗೆ ಚಿಕಿತ್ಸೆ ನೀಡಲಾಗುವುದು. ವಿಶೇಷ ಚಿಕಿತ್ಸೆಗಳು ಇಲ್ಲಿ ಎಲೆಕ್ಟ್ರೋ ಕಾಟರಿ, ಕೆಮಿಕಲ್ ಪೀಲಿಂಗ್, ಸ್ತ್ರೀಯರಿಗೆ ಮುಖದ ಮೇಲಿನ ಮೊಡವೆ ಕಲೆಗಳಿಗೆ ಮತ್ತು ಬೇಡವಾದ ಕೂದಲಿಗೆ ವಿಶೇಷ ಲೇಸರ್ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಶಂಕರ್ ಗೌಡ ಐರೆಡ್ಡಿ, ಎಂಡಿ, ಡರ್ಮಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಅಡ್ರೆಸ್: ಓಕೆ ಬಾರ್ ಬ್ಯಾಕ್ ಸೈಡ್, ಕರ್ನಾಟಕ ಹೌಸಿಂಗ್ ಕಾಲೋನಿ, ಲಿಂಗಸುಗೂರು ರೋಡ್, ರಾಯಚೂರು. ಮೊಬೈಲ್ ನಂಬರ್ 7899825678. ಸಂಡೇ ಹಾಲಿಡೇ. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ.
ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಈಗಾಗಲೇ 19ನೇ ತಿಂಗಳ ಡ್ರಾ ಮುಗಿದಿದ್ದು 20ನೇ ತಿಂಗಳ ಡ್ರಾ ಆರಂಭವಾಗಿದೆ. ಇದರಲ್ಲಿ ಮಾನ್ವಿ ತಾಲೂಕಿನ ಮದ್ಲಾಪುರಿನಲ್ಲಿ 600 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು, ಕೇವಲ ಒಬ್ಬರಿಗೆ ಮಾತ್ರ. ನಿರಾಶೆಯಾಗಬೇಡಿ, 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾಮ್ಸುಯ್ ವಾಷಿಂಗ್ ಮಷೀನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಎರಡನೇ ಬಹುಮಾನ 21 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಮೂರನೇ ಬಹುಮಾನ 2-cot ಬೆಡ್ ಮತ್ತು ಸೋಫಾ ಸೆಟ್. ನಾಲ್ಕನೇ ಬಹುಮಾನ 32 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್. ಐದನೇ ಬಹುಮಾನ 40 ಇಂಚಿನ ಎಲ್ಇಡಿ ಟಿವಿ ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd cross ಪಾಟೀಲ್ ಗಂಜ್ ರೋಡ್, ರಾಯಚೂರು. Number 1 preschool chain. At the age of 3, unlocking a lock was my biggest achievement. But Riya, she can unlock phones, tablets, laptops, even the child lock. Today's kids are smarter. That's why I sent Riya to EuroKids, the next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಗೆ ಸ್ವಾಗತ. ಸಿರ್ವಾರದ ಟಂಟಂ ದುರಂತದಲ್ಲಿ ಗಾಯಾಳುಗೊಂಡು ರಿಮ್ಸ್ಗೆ ಸೇರಿದ ಮಕ್ಕಳ ಆರೋಗ್ಯ ಮತ್ತು ಸ್ಥಿತಿಗತಿಯನ್ನು ಪರಿಶೀಲಿಸಲು ಇಂದು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯರಾದ ಜಯಶ್ರೀ ಚನ್ನಾಳ್ ಭೇಟಿ ನೀಡಿ ಕಾರಣವಾದವರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಇಂದು ಸಿರ್ವಾರದಲ್ಲಿ ಆಯೋಜಿಸಿದ್ದ ಕ್ರೀಡೆಯಲ್ಲಿ ಭಾಗವಹಿಸಿ ವಸತಿ ನಿಲಯಕ್ಕೆ ಹಿಂತಿರುಗುವಾಗ ನಡೆದಂತಹ ಟಂಟಂ ದುರ್ಘಟನೆಯನ್ನು ವಿಚಾರಿಸಿದ ಜಯಶ್ರೀ ಚನ್ನಾಳ್ ಶಾಲೆಯ ಮುಖ್ಯೋಪಾಧ್ಯಾಯರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಟಂಟಂ ಗಾಡಿಗಳಲ್ಲಿ ಮಕ್ಕಳನ್ನು ಕಳುಹಿಸುವುದು ಸರಿಯಲ್ಲ, ನಡೆದಂತಹ ಅನಾಹುತಕ್ಕೆ ಟಂಟಂ ವಾಹನದಲ್ಲಿ ಕಳುಹಿಸಿದ್ದೇ ಕಾರಣವಾಗಿದೆ. ಇನ್ನು ಈ ಘಟನೆಯಲ್ಲಿ ಒಟ್ಟು 35 ಮಕ್ಕಳಿಗೆ ಗಾಯಗಳಾಗಿದ್ದು ಇದರಲ್ಲಿ 5 ಮಕ್ಕಳಿಗೆ ಸಾಧಾರಣ ಗಾಯಗಳಾಗಿದ್ದು ಅವರನ್ನು ಮನೆಗೆ ಕಳುಹಿಸಲಾಗಿದೆ. ಇನ್ನು 5 ಮಕ್ಕಳ ಪರಿಸ್ಥಿತಿ ಗಂಭೀರವಾಗಿದ್ದ ಕಾರಣ ಬೆಂಗಳೂರಿನ ನಿಮಾನ್ಸ್ಗೆ ಹೆಚ್ಚಿನ ಚಿಕಿತ್ಸೆಗೆ ಕಳುಹಿಸಲಾಗಿದೆ. ಇದರಲ್ಲಿ ಯಾವುದೇ ಪ್ರಾಣಾಪಾಯವಿಲ್ಲ. ಈ ಘಟನೆಗೆ ಸಂಬಂಧಿಸಿದಂತೆ ಆಯೋಗದಲ್ಲಿ ಚರ್ಚಿಸಿ ಶಾಲೆಯ ಮುಖ್ಯೋಪಾಧ್ಯಾಯರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು. ನಾವು ಡಾಕ್ಟರ್ಸ್ ಅಲ್ಲ, ಅವ್ರೇನು ಹೇಳ್ತಾರೆ ಅದನ್ನ ನಡೆಸ್ಕೊಡ್ಬೇಕಾಗಿತ್ತು ಅಷ್ಟೇ. ನಮ್ದು ಕೇರ್ ಇದೆ ಇಲ್ಲಿ ಎಲ್ಲ ರೀತಿಗೆ. ನಿನ್ನೆ ಎಸ್ ಪಿ ಅವ್ರು ಬಂದಿದ್ದಾರೆ ಇಲ್ಲಿ, ಅವರು ಸಿ ಎಲ್ ಡಬ್ಲ್ಯೂ ಹಾಕಿದ್ದಾರೆ, ಸ್ವಿಚರ್ ಹಾಕಿದ್ದಾರೆ. ಲಿಕ್ವಿಡ್ ಎಕ್ಸ್ರೇ ಮಾಡಿಸಿ ಬೆರ್ಲ್ ಆಡಿಸ್ಬೇಕು. ಚೈಲ್ಡ್ ರೈಟ್ಸ್ ಕಮಿಷನ್ ಕಡೆಯಿಂದ ನಾವು ಕರ್ನಾಟಕ ಸ್ಟೇಟ್ ಇಲ್ಲಿ ರಿಮ್ಸ್ಗೆ ವಿಸಿಟ್ ಕೊಡ್ತಾ ಇದ್ದೀವಿ. ಮೊನ್ನೆ ಸಿರ್ವಾರದಿಂದ ಹೋಗುವಾಗ ಮಕ್ಕಳ ಚೈಲ್ಡ್ ರೈಟ್ಸ್ ಕಮಿಷನ್ ಕಡೆಯಿಂದ ನಾವು ಕರ್ನಾಟಕ ಸ್ಟೇಟ್ ಇಲ್ಲಿ ರಿಮ್ಸ್ಗೆ ವಿಸಿಟ್ ಕೊಡ್ತಾ ಇದ್ದೀವಿ.
ಮೊನ್ನೆ ಸಿಲ್ವರ್ದಿಂದ ಹೋಗುವಾಗ ಮಕ್ಕಳನ್ನ ತಗೊಂಡ್ಬಿಟ್ಟು ಟಮ್ಟಮ್ಗಾಗಿ ಅಲ್ಲಿ ಪಲ್ಟಿ ಹೊಡೆದ್ಬಿಟ್ಟು 35 ಮಕ್ಕಳು ಗಾಯಗೊಂಡಿದ್ದು ರಿಮ್ಸ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಿನ್ನೆ 5 ಮಕ್ಕಳನ್ನು ಆಲ್ರೆಡಿ ಬಿಟ್ಟಿದ್ದಾರೆ, ಅವರು ಹುಷಾರಿದ್ದಾರೆ, ಏನು ತೊಂದರೆ ಇಲ್ಲ. ಬಟ್ ಒಂದು 5 ಮಕ್ಕಳನ್ನು ನಾವೀಗ ಬೆಂಗಳೂರಿಗೆ ರೆಫರ್ ಮಾಡಿದ್ದೀವಿ ನಿಮ್ಮಾನ್ಸ್ಗೆ, ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ದೇ ಆರ್ ಸಿವಿಯರ್ಲಿ ಇಂಜೋರ್ಡ್. ಇಲ್ಲಿ ಏನು ಹೇಳಬೇಕಾಗಿದೆ, ಒಂದು ಮುಖ್ಯ ವಿಷಯ ಅಂದರೆ ಮಕ್ಕಳನ್ನು ನಾವು ಟಾಮ್ಟಾಮ್ ಗಾರ್ಡಿನಲ್ಲಿ ಒಯ್ಯೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಓಕೆ, ಸೊ ದಿಸ್ ಇಸ್ ಚೈಲ್ಡ್ ರೈಟ್ಸ್ ವಯೋಲೇಷನ್ ಅಂತ ನಾವು ಹೇಳ್ತೀವಿ. ಮಕ್ಕಳನ್ನ ಆ ರೀತಿ ನಾವು ತೊಗೊಂಡು ಹೋಗೋವಾಗಿಲ್ಲ. ಮಕ್ಕಳ ಸುರಕ್ಷತೆ ನಮಗೆ ತುಂಬ ಮುಖ್ಯವಾಗುತ್ತೆ. ಇಲ್ಲಿ ಅವರು ಆಟ ಆಡೋದು ಬೇಕು, ಕಂಪಲ್ಸರಿ ಇಲ್ಲ ಅಂತಲ್ಲ, ಬಟ್ ಅವರು ಸುರಕ್ಷತೆ ದೃಷ್ಟಿಯಿಂದ ನಾವು ತೊಗೊಂಡು ಹೋಗಬೇಕು. ಇದನ್ನು ಹೆಡ್ ಮಾಸ್ಟರ್ ಇದ್ದಾರೆ, ಇಲ್ಲಿ ಪ್ರೆಸೆಂಟ್ ಇದ್ದಾರೆ, ಅವ್ರಿಗೆ ವಾರ್ನ್ ಮಾಡಿದ್ದೀನಿ. ಎಸ್ ಪಿ ಅವರು ನಿನ್ನೆ ಇಲ್ಲಿ ವಿಸಿಟ್ ಮಾಡಿದ್ದಾರೆ, ಡೀನ್ ಅವರು ಬೆಂಗಳೂರಲ್ಲಿದ್ದರೂ ಕೂಡ ಇಲ್ಲಿ ರಿಪೋರ್ಟ್ ತೊಗೊಂಡಿದ್ದಾರೆ. ಆ್ಯಂಡ್ ಸೂಪರಿಡೆಂಟ್ ಇಸ್ ಟೇಕಿಂಗ್ ಮೋರ್ ಇಂಟ್ರೆಸ್ಟ್ ಯಾರು ಅವ್ರಿಗೆಲ್ಲ, ಮಕ್ಕಳಿಗೆಲ್ಲ ಏನು ಸೌಲಭ್ಯಗಳು ಬೇಕಾದೆಲ್ಲ ಕೊಟ್ಟಿದ್ದಾಗಿದೆ. ಬಟ್ ಒಂದು ವಿಷಯ ಹೇಳಬೇಕಂದ್ರೆ ಆಲ್ ಆರ್ ಸೇಫ್, ಇಲ್ಲಿ ಯಾವುದೇ ರೀತಿ ಒಂದು ಮಕ್ಕಳಿಗೆ ಜೀವಹಾನಿ ಆಗಿಲ್ಲ, ಅದು ಒಂದು ನಮಗೆ ಒಂದು ಸಮಾಧಾನಕರವಾದಂಥ ವಿಷಯ. ಇಲ್ಲಿ ಅವರು ಹೆಡ್ ಮಾಸ್ಟರ್ನೇ ಮಾಡ್ತೀವಿ, ಯಾಕಂದರೆ ಇವರು ಮಕ್ಕಳಿಗೆ ಅಲ್ಲಿ ಯಾವ ಗಾಡಿ ಹಚ್ಚಿರೋರು ಹೋಗ್ಬಿಡ್ತಾರೆ, ಎತ್ತಿನ ಬಂಡಿನಲ್ಲಿ ಹೋಗಂದ್ರೆ ಹೋಗ್ತಾರೆ, ನಡ್ಕೊಂಡು ಹೋಗಂದ್ರೆ ಹೋಗ್ತಾರೆ. ಅದು ಮಕ್ಕಳನ್ನು ನಾವು ಮಕ್ಕಳು ಅಂತಲೇ ಹೇಳ್ತೀವಿ, ದೇ ಆರ್ ಇನ್ನೋಸೆಂಟ್. ಸೊ ಅವರನ್ನು ಆ ರೀತಿ ತೊಗೊಂಡೋಗಿದ್ದಕ್ಕೆ ನಾವಿಲ್ಲಿ ಹೆಡ್ ಮಾಸ್ಟರ್ನ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬಿ ಯು ಅವ್ರ ಕಡೆಯಿಂದ ನಾವು ರಿಪೋರ್ಟ್ ತೊಗೊಂತಾ ಇದ್ದೀವಿ. ಕ್ರಿಮಿನಲ್ ಡಿಸಿಷನ್ ಮಾಡ್ಬೋದು, ನಾವು ಏನು ಬೇಕಾದ್ರೆ ಶಿಸ್ತಿನ ಕ್ರಮ ಅವ್ರ ಮೇಲೆ ನಾವು ತಗೋಬಹುದು. ಡಿಸ್ಕಷನ್ ಮಾಡ್ಕೊಂಡ್ಬಿಟ್ಟು ನಾವು ಅದನ್ನ ಅಂಡ್ ಆಲ್ ದರ್ ಟೇಕಿಂಗ್ ಕೇರ್. ಇಲ್ಲಿ ನಾನು ಒಂದು ಗಮನಿಸಬೇಕಾದ ಅಂಶ ಅಂದ್ರೆ, ಇವರು ರಿಮ್ಸ್ ಯೂನಿಟ್ ಏನಿದೆ ಅಲ್ಲ, ಇಂಥ ಮಕ್ಕಳನ್ನ ಅವ್ರು ತುಂಬಾ ಕೇರ್ ಮಾಡ್ತಾರೆ. ನಾನು ಈಗ ನೋಡ್ತಾ ಇಲ್ಲ, ಇದನ್ನ 5 ವರ್ಷದಿಂದ ನೋಡ್ತಾ ಇದ್ದೀನಿ. ಇವನ್ ಚೈಲ್ಡ್ ವೆಲ್ಫೇರ್ ಕಮಿಟಿನಲ್ಲಿ ಇದ್ದಾಗ್ಲೂ ಆಯ್ತು, ಚಿಕ್ಕ ಮಕ್ಕಳು ಸಿಕ್ಕಾಗ ತಂದ್ಬಿಟ್ಟು ಇದು ಮಾಡ್ರಿ, ಅವರು ಫೋನ್ ಮಾಡಿ ಕೂಡ ರಿಪೋರ್ಟ್ ಹೇಳ್ತಾ ಇದ್ರು ಈ ರೀತಿ ನಿಮ್ಮ ಮಗು ಚೆನ್ನಾಗಿದೆ ಅಂತ. ಶ್ರಾವಣ ಮಾಸದ ಕೊನೆಯ ಶನಿವಾರದಂದು ನಗರದ ಮಂಗಳವಾರಪೇಟೆ ಬಡಾವಣೆಯಲ್ಲಿ ಶ್ರೀ ವೀರಮಾರುತಿ ದೇವಸ್ಥಾನ ಸಮಿತಿಯ ವತಿಯಿಂದ ಇಂದು ಭಜನಾ ಹಾಗೂ ಪಲ್ಲಕ್ಕಿ ಉತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಶ್ರಾವಣ ಮಾಸ ಆರಂಭವಾಗುತ್ತಿದ್ದಂತೆ ಸಾಲು ಸಾಲಾಗಿ ಬರುವ ಹಬ್ಬಗಳು ಹಾಗೂ ಆಚರಣೆಗಳು, ಅಲ್ಲದೆ ವಿಶೇಷ ಪೂಜೆಗಳು, ಪಲ್ಲಕ್ಕಿ ಉತ್ಸವಗಳು, ಒಂದು ಮಾಸದವರೆಗೆ ಭಜನಾ ಕಾರ್ಯಕ್ರಮಗಳು. ಅಂತೆಯೇ ಇಂದು ರಾಯಚೂರು ನಗರದ ಮಂಗಳವಾರಪೇಟೆಯಲ್ಲಿ ಶ್ರೀ ವೀರಮಾರುತಿ ದೇವಸ್ಥಾನ ಸಮಿತಿ ವತಿಯಿಂದ ಬಡಾವಣೆಯ ಮಹಿಳೆಯರು, ಯುವಕರು, ಮಕ್ಕಳು ಸೇರಿ ಅದ್ದೂರಿಯಾಗಿ ಪಲ್ಲಕ್ಕಿ ಉತ್ಸವ ಹಾಗೂ ಭಜನಾ ಸೇವಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಸದಸ್ಯರು, ಬಡಾವಣೆಯ ಮುಖಂಡರು, ಮಹಿಳೆಯರು, ಯುವಕರು, ಮಕ್ಕಳು ಭಾಗವಹಿಸಿದ್ದರು. ನೆರೆದಂತಹ ಭಕ್ತಾದಿಗಳಿಗೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಯು ಆಂಜನೇಯ ನೆರವೇರಿಸಿದರು.
ಈ ಸಂದರ್ಭದಲ್ಲಿ ತಾಯಣ್ಣ ನಾಯಕ್, ಕೆ ನಾಗಪ್ಪ ಗಿಲೇರಿ, ಶ್ಯಾಮಪ್ಪ, ಶರಣಪ್ಪ, ಕೆ ಮಾಳಪ್ಪ, ಪಿ ತಿಮ್ಮಣ್ಣ, ಯು ಆಂಜನೇಯ, ಕೆ ಸೋಮಪ್ಪ, ಕೋರ್ಟ್ ನರಸಣ್ಣ, ಬಿ ಬಾಬು ನಾಯ್ಕ, ಹನುಮಯ್ಯ ಪೂಜಾರಿ, ಅಂಗಡಿ ತಾಯಣ್ಣ, ಡಿ ನಾಗರಾಜ್, ನಾಗಪ್ಪ ಮಾಸ್ಟರ್, ಎನ್ ಸುರೇಶ್, ಕೆ ರಾಮು ಗಿಲೇರಿ, ಸಣ್ಣ ಬಸಣ್ಣ, ಸೋಗಣ್ಣ ಸೇರಿದಂತೆ ಇತರರು ಇದ್ದರು. ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಶೇಕಡಾ 20% ಉದ್ಯೋಗ ಮೀಸಲಾತಿ ನೀಡುವಂತೆ ರಜಾಕ್ ಉಸ್ತಾದ್ ಒತ್ತಾಯ. ಕೇಂದ್ರ ಸರ್ಕಾರ ರಾಜಕೀಯ ದುರುಪಯೋಗ, ಡಿಕೆ ಶಿವಕುಮಾರ್ಗೆ ಕಿರುಕುಳ ಖಂಡಿಸಿ ಅಭಿಮಾನಿಗಳ ಪ್ರತಿಭಟನೆ. ಪಿರಾಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟ್ನಿಂದ ಸೆಪ್ಟೆಂಬರ್ 3ರಂದು ಮಹಿಳಾ ಜ್ಞಾನ ಯಜ್ಞ ಕಾರ್ಯಕ್ರಮ, ಕೋಟೇಶ್ವರ ರಾವ್. ಟಂಟಂ ಪಲ್ಟಿ, 35 ವಿದ್ಯಾರ್ಥಿಗಳಿಗೆ ಗಾಯ, 5 ಮಕ್ಕಳನ್ನು ಬೆಂಗಳೂರಿನ ನಿಮಾನ್ಸ್ಗೆ ದಾಖಲು, ಜಯಶ್ರೀ ಚೆನ್ನಾಳ್. ಮತ್ತು ಶ್ರಾವಣ ಮಾಸದ ಕೊನೆಯ ಶನಿವಾರದಂದು ಮಂಗಳವಾರ ಪೇಟೆಯಲ್ಲಿ ಪಲ್ಲಕ್ಕಿ ಉತ್ಸವ. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರ್. ಶ್ರೀ ಸೋಗುರೇಶ್ವರ ಮಿನಿ ಫಂಕ್ಷನ್ ಹಾಲ್, ಏಕನೂರು ಮಂದಿರ ಹತ್ತಿರ, ಕೊಳಮಾನದೊಡ್ಡಿ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 733-808-4426. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಶಿವಾನಿ.